ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ದಿವಸಗಳ ನಂತರ ಮತ್ತೊಮ್ಮೆ ಈ ದೇವರ ಪಾಠದಲ್ಲಿ ನಿಮ್ಮನ್ನು ನೋಡೋಕೆ ತುಂಬಾ ಸಂತೋಷಕರವಾಗಿದೆ. ನಾವು ನೋಡ್ತೀವಿ ಹೊಸ ವರ್ಷದಲ್ಲಿ ಅನೇಕ ಹೊಸ ಕಾರ್ಯಗಳು, ಹೊಸ ವಾಗ್ದಾನಗಳು, ಹೊಸದಾದ ಅನೇಕ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಸಭೆಗಳಲ್ಲಿ ಹೊಸ ವರ್ಷದ ವಾಗ್ದಾನಗಳನ್ನ ನೀಡಿರ್ತಾರೆ. ಎಲ್ಲ ವಾಗ್ದಾನಗಳಿದ್ರೂ ನೀವೆಲ್ಲ ವಾಗ್ದಾನಗಳನ್ನ ಸ್ವಲ್ಪ ಗಮನಿಸಿ ನೋಡೋದಾದ್ರೆ ಈ ವರ್ಷದ ವಾಗ್ದಾನ ಅನೇಕ ದೊಡ್ಡ ದೊಡ್ಡ ಸೇವಕರು ಮಾತಾಡಿರುವುದೇನು ಅಂತ ಹೇಳಿದ್ರೆ, ದೇವರು ಲೋಕದಲ್ಲಿ ಮಾಡುವ ಕಾರ್ಯ ಭಯಂಕರವಾಗಿರುತ್ತೆ ಅಂತ. ಹೊಸ ವರ್ಷ ಬರೋಕೆ ಮುನ್ನ ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ದೇವರ ಈ ವರ್ಷದ ವಾಗ್ದಾನ ಯಾವ ರೀತಿ ಇರುತ್ತೆ, ನಿಮ್ಮ ಸತ್ಯವೇದ ಈ ರೀತಿಯಾಗಿ ಬೀದಿಗಳಲ್ಲಿ ಬಿಸಾಡಿ ಅವಮಾನ ಮಾಡಿ ಇಷ್ಟು ತೊಂದರೆಗೊಳಪಡಿಸ್ತಾ ಇದ್ದಾರಲ್ಲ ಯೇಸು ಸ್ವಾಮಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ತೋರಿಸಿದ ಒಂದು ವಾಕ್ಯ ಯಾವುದು ಅಂತ ಹೇಳಿದ್ರೆ, ವಿಮೋಚನ ಕಾಂಡ 34:10 ಹೀಗಾಗಿ ಹೇಳುತ್ತದೆ ನೋಡಿ. ಯಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯಹೋವನ ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾಗಿರುತ್ತದೆ. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ಇದ್ದು ಮಾಡಬೇಕಾದ ಕಾರ್ಯ ಭಯಂಕರವಾಗಿರುತ್ತದೆ ಅಂತ ಹೇಳಿ ಸತ್ಯವೇದ ಹೇಳ್ತಾ ಇದೆ. ಯಾಕೆ ಈ ರೀತಿಯಾದ ವಾಗ್ದಾನಗಳು ಈ ಕೊನೆಗಾಲದಲ್ಲಿ ದೇವರು ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂದ ಅನೇಕ ಕಡೆ ನಾವು ನೋಡ್ತೀವಿ ಸುವಾರ್ತೆ ಸಾರಕ್ಕೆ ಆಗ್ತಾ ಇಲ್ಲ. ಸ್ವಂತ ಸ್ಥಳಗಳನ್ನಿಟ್ಟು ಸುವಾರ್ತೆ ಸಾರಬೇಕು ಅಂತ ಬಯಸಿದ್ರು ಯಾವ ಗೌರ್ಮೆಂಟ್ ಅದಕ್ಕೆ ಅಪ್ಪಣೆ ಕೊಡ್ತಾ ಇಲ್ಲ. ಪ್ರಾರ್ಥನೆ ನಡೆಯೋ ಕೂಟಗಳನ್ನ ತಡೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡೋ ಮಕ್ಕಳನ್ನ ಹೊಡಿತಾ ಇದ್ದಾರೆ, ಟ್ರ್ಯಾಕ್ಸ್ ಕೊಡೋ ಮಕ್ಕಳನ್ನ ಹೊಡಿತಾ ಇದ್ದಾರೆ, ಸತ್ಯವೇದ ಕೊಡೋರ್ನನ್ನು ಬೀದಿನಲ್ಲಿ ಇರಿಸಿ ಆ ರೀತಿ ಅವಮಾನ ಮಾಡಿ ಇಷ್ಟು ಕಾರ್ಯಗಳು ಲೋಕದಲ್ಲಿ ನಡೀತಾ ಇದೆ. ನಾವು ಅವರಿಗೆ ವಿರುದ್ಧವಾಗಿ ಜಗಳ ಮಾಡೋದು ಬೇಡ, ಅವರಿಗೆ ವಿರುದ್ಧವಾಗಿ ಘೋಷಣೆ ಮಾಡೋದು ಬೇಡ. ನಾವು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ದೇವರು ಸತ್ಯವೇದ ಹೇಳುವ ಪ್ರಕಾರ ದೇವರ ಮಕ್ಕಳಾದ ನಾವು ನಮ್ಮನ್ನ ತಗ್ಗಿಸಿ ನಮ್ಮ ದಾರಿಗಳನ್ನ ಸರಿ ಮಾಡಿದ್ರೆ ಸಾಕು, ದೇವರು ತಮ್ಮ ಕಾರ್ಯವನ್ನ ಲೋಕದಲ್ಲಿ ಮಾಡಿ ಮುಗಿಸ್ತಾರೆ. ಇಂದ ಅನೇಕರು ಏನ್ ತಿಳ್ಕೊಂತಾರೆ, ಅಯ್ಯೋ ಅಲ್ಲಿ ಆ ಘಟನೆ ನಡೀತು, ಇಲ್ಲಿ ಈ ಘಟನೆ ನಡೀತು, ಈ ದೇಶದಲ್ಲಿ ಕೇಳೋರು ಯಾರು ಇಲ್ಲ, ಯಾವ ಆಳ್ವಿಕೆನೂ ಸರಿ ಇಲ್ಲ, ಯಾರ ಬಗ್ಗೆ ನಾವು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ನಮ್ಮ ದಾರಿಗಳನ್ನ ಸರಿಪಡಿಸಿದ್ರೆ ಮಾತ್ರ ಸಾಕು, ದೇವರು ಕಾರ್ಯಗಳನ್ನ ಮಾಡಲು ಶಕ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ, ಈ ವಾಗ್ದಾನವನ್ನು ಮಾತ್ರ ಅಲ್ಲ, ಈ ವಾಗ್ದಾನದೊಂದಿಗೆ ಯಾವ ರೀತಿ ಒಂದು ಅರಸನ್ನು ತನ್ನನ್ನು ತಗ್ಗಿಸಿದಾಗ ಅವನ ಬಗ್ಗೆ ದೇಶಗಳಲ್ಲಿ ಯಾವ ರೀತಿ ಭಯ ಉಂಟಾಯಿತು ಎಂಬುದನ್ನ ದೇವರು ಪ್ರಕಟಣೆ ಮಾಡಿಕೊಟ್ಟಿದ್ದಾರೆ. ಅದನ್ನ ಮುಂದಿನ ಪಾಠದಲ್ಲಿ ನಾವು ನಿಮ್ಗೆ ತೋರ್ಪಡಿಸ್ತೀವಿ. ಇಲ್ಲಿ ಹೇಳುವ ಪ್ರಕಾರ ದೇವರ ಜನಗಳ ಮುಖಾಂತರ ದೇವರು ಮಾಡುವ ಕಾರ್ಯ ಅದು ಆಶ್ಚರ್ಯವಾಗಿರುತ್ತದೆ, ಅದು ಭಯಾನಕವಾಗಿರುತ್ತದೆ ಅಂತ ಸತ್ಯವೇದ ಹೇಳ್ತಾ ಇದೆ. ನಿಮ್ಮನ್ನ ನಿಮ್ಮ ಬಗ್ಗೆ ನಿಮ್ಮ ಮುಖಾಂತರ ನಮ್ಮ ದೇವರು ಲೋಕದಲ್ಲಿ ಭಯಂಕರವಾದ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ದೇವರ ಮಕ್ಕಳಿಗೆ ಬೇಕಾದ ಮೊದಲನೇ ಕಾರ್ಯ ಯಾವುದು ಅಂತ ಹೇಳಿದ್ರೆ, ದೇವರ ಮಕ್ಕಳು ತನ್ನ ದೇವರಲ್ಲಿ ತಮ್ಮನ್ನ ತಗ್ಗಿಸ್ಕೋಬೇಕು, ತಮ್ಮ ಪಾಪದ ಮಾರ್ಗಗಳನ್ನ ಬಿಡಬೇಕು. ಇವತ್ತು ದೇವರು ಸತ್ಯವಾದ ದೇವರೆಂದು ಅರಿತು, ದೇವರು ನಿಜಸ್ಥರೆಂದು ಅರಿತು, ಪಾಪವಿಲ್ಲದ ಪರಿಶುದ್ಧ ದೇವರನ್ನ ಆರಾಧಿಸುವ ದೇವರೆಂದು ಅರಿತು, ಯೇಸು ಕ್ರಿಸ್ತನು ಮಾತ್ರ ನಿಜವಾದ ದೇವರೆಂದು ಅರಿತು, ಅನೇಕ ಪಾಪದ ಜೀವಿತಗಳಿಂದ ನಾವು ಬೇರ್ಪಡದೆ ಪಾಪದ ಜೀವಿತದಲ್ಲಿ ಮಲಗಿದ್ದೇವೆ. ನಮ್ಮ ಪಾಪಗಳಿಂದ ದೇಶದಲ್ಲಿ ಕಾರ್ಯಗಳು ನಡೀತಾ ಇದೆ. ಯಾವಾಗ ನಾವು ನಮ್ಮನ್ನ ತಗ್ಗಿಸಿ ನಮ್ಮ ದಾರಿಗಳನ್ನ ಸರಿ ಮಾಡಿ ಬೇರೊಬ್ಬರ ಬಗ್ಗೆ ನಾವು ಕೊರತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವೊಂದು ದೇವ ಮಕ್ಕಳು ತಮ್ಮನ್ನ ತಗ್ಗಿಸಿ ತಮ್ಮ ದಾರಿಗಳನ್ನ ಸರಿಪಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವಿತವನ್ನು ಮಾಡುವಾಗ ದೇವರು ಲೋಕದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡೋದು ಮಾತ್ರ ಅಲ್ಲ, ದೇವರ ಮಕ್ಕಳಿಗಿರುವ ಅಭಿಷೇಕನ್ನು ತೋರ್ಪಡಿಸುತ್ತೆ. ಇಂದುವರೆಗೂ ದೇವರ ಮಕ್ಕಳು ಒಡೆಯಲ್ಪಡ್ತಾ ಇದ್ದಾರೆ, ಜಜ್ಜಲ್ಪಡ್ತಾ ಇದ್ದಾರೆ, ದೇವರಿಗೆ ಭಯ ಪಡುವ ಭಯ ಉಂಟಾಗದೆ ಇದೆ. ಆದ್ರೆ ಯಾಕೆ ಉಂಟಾಗಿಲ್ಲ ಅಂತ ಹೇಳಿದ್ರೆ, ದೇವರ ಮಕ್ಕಳು ಇನ್ನೂ ತಮ್ಮ ದೇವರ ಕಡೆಗೆ ತಮ್ಮ ಹೃದಯಗಳನ್ನ ತಿರುಗಿಸಿಲ್ಲ. ಯಾವಾಗ ನೀವು ನಿಮ್ಮನ್ನ ತಗ್ಗಿಸಿ ನಾನು ನನ್ನನ್ನ ತಗ್ಗಿಸಿ
ಕ್ಷಮಿಸಿ, ನನ್ನ ಪಾಪದ ಜೀವಿತವನ್ನು ಬಿಟ್ಟು ಅಪ್ಪ ನಿನಗೆ ಮೆಚ್ಚುಗೆಯಾದ ಒಂದು ಜೀವಿತ, ನಿನಗೆ ಪರಿಶುದ್ಧವಾದ ಒಂದು ಜೀವಿತ, ನಿನಗೆ ಮೆಚ್ಚುಗೆಯಾದ ಒಂದು ನಡತೆ ನನ್ನಲ್ಲಿ ಇರಲಿ ಅಂತ ಹೇಳಿ ನಿಮ್ಮನ್ನ ತಗ್ಗಿಸಿ ದೇವರಲ್ಲಿ ಅರ್ಪಿಸಿಕೊಟ್ಟು ಒಂದೇ ಮನಸ್ಸಿನಿಂದ ಕ್ರೈಸ್ತರು ಪ್ರಾರ್ಥಿಸುವುದಾದರೆ ಕ್ರೈಸ್ತರ ಮೇಲೆ ಕೈ ಇಕ್ಕೋಕೆ ದೇಶ ಭಯ ಬೀಳ್ಬೇಕು. ಅಯ್ಯೋ, ಅವರಲ್ಲಿ ಕೈ ಇಕ್ಕಿದ್ರೆ ಭಯಂಕರವಾದ ಕಾರ್ಯ ದೇಶದಲ್ಲಿ ನಡೀತಾ ಇದೆ. ಕ್ರೈಸ್ತರು ದೇಶವನ್ನು ಕಾಪಾಡುವವರು ಎಂದು ಲೋಕದ ಜನರು ಅರಿತುಕೊಂಡಿರ್ಬೇಕು. ಇಲ್ಲಿ ವಚನ ಅದೇ ಹೇಳ್ತಾ ಇದೆ, ಯಾವ ಜನಾಂಗಗಳಲ್ಲೂ ನಡೆಸದೇ ಇರುವ ಒಂದು ಒಡಂಬಡಿಕೆಯನ್ನು ನಿನ್ನ ಜೊತೆ ನಾನು ನಡೆಸ್ತಾ ಇದ್ದೇನೆ. ಎಲ್ಲ ಜನಾಂಗಗಳು ಜಾತಿಗಳು ನೋಡಿ ಭಯಪಡುವ ಭಯಂಕರವಾದ ಕಾರ್ಯ ನಮ್ಮ ಮುಖಾಂತರ ದೇಶದಲ್ಲಿ ನಡೆಸ್ತಾರೆ ಅಂತ ಹೇಳಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಈ ಹೊಸ ವರ್ಷದಲ್ಲಿ 2000 ವರ್ಷ ಪೂರ್ತಿಯಾಗಿ ಯೇಸು ಕ್ರಿಸ್ತನು ಬರೋ ತನಕ ಕಳೆದೋಯ್ತು. ಆದ್ರೆ ಯೇಸು ಕ್ರಿಸ್ತನ ಮರಣದ ನಂತರ ಕೃಪೆಯ ಕಾಲ ಇಂದೂ ನಡೀತಾ ಇದೆ. 2000 ವರ್ಷಗಳಲ್ಲಿ ಕೃಪೆಯ ಕಾಲ ಇನ್ನೂ ಮುಕ್ತಾಯಗೊಳ್ಳದೆ 23 ವರ್ಷಗಳು ದೇವರು ಇನ್ನೂ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಅನೇಕ ಕಡೆ ಸುವಾರ್ತೆ ಹೋಗಿಲ್ಲ. ದೇವರ ಮಕ್ಕಳ ಬಗ್ಗೆ, ದೇವರ ಬಗ್ಗೆ ಭಯ ಅನ್ನೋದು ದೇಶದಲ್ಲಿ ಇಲ್ಲದೆ ಇದೆ. ದೇಶದಲ್ಲಿ ದೇವರ ಭಯ ಉಂಟಾಗ್ಬೇಕು ಅಂತ ಹೇಳಿದ್ರೆ ರಾಜಕೀಯ ಬದಲಾಗ್ಬೇಕು, ಈ ಮನುಷ್ಯ ಬದಲಾಗ್ಬೇಕು, ಆ ಮನುಷ್ಯ ಬದಲಾಗ್ಬೇಕು ಅನ್ನೋ ಕಾರ್ಯ ಇಲ್ಲ. ದೇವರ ಮಕ್ಕಳು ಬದಲಾದ್ರೆ ಮಾತ್ರ ಸಾಕು. ದೇವರ ಮಕ್ಕಳು ತಮ್ಮ ದೇವರ ಕಡೆಗೆ ತಮ್ಮ ಹೃದಯಗಳನ್ನ ತಮ್ಮ ದಾರಿಗಳನ್ನ ಸರಿಪಡಿಸಿದ್ರೆ ಮಾತ್ರ ಸಾಕು, ದೇವರು ಲೋಕದಲ್ಲಿ ಕಾರ್ಯನ ಮಾಡಿ ಮುಗಿಸ್ತಾರೆ. ದೇವರಿಂದ ಆಗದೆ ಇರೋ ಕಾರ್ಯ ಯಾವುದೂ ಇಲ್ಲ. ಇಲ್ಲಿ ಹೇಳ್ತಾ ಇದೆ, ನಿನ್ನ ಜೊತೆ ನಾನಿದ್ದು ಮಾಡುವ ಕಾರ್ಯ ಭಯಂಕರವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಕ್ರೈಸ್ತರಿಗೆ ವಿರುದ್ಧವಾಗಿ ಒಡೆಯೋಕೆ ಕೈ ಎತ್ತೋವಾಗ್ಲೇ ದೇವರ ಭಯಂಕರನ ದೇಶದಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ದೇವರ ಮಕ್ಕಳು ತಮ್ಮ ದಾರಿಗಳನ್ನ ಸರಿಪಡಿಸ್ಬೇಕು. ನಿಮ್ಮ ದಾರಿಗಳನ್ನ ನೀವು ಸರಿಪಡಿಸಿದ್ರೆ ಮಾತ್ರ ಸಾಕು, ಯಾರನ್ನ ಕೊರತೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ದೇವರು ಕಾರ್ಯಗಳನ್ನ ಮಾಡಿ ಮುಗಿಸ್ತಾರೆ. ದೇವರಿಂದ ಆಗದೆ ಇರೋ ಕಾರ್ಯ ಯಾವುದೂ ಇಲ್ಲ. ಕ್ರೈಸ್ತರು ಯಾವ ಮತಾಂತರ ಮಾಡ್ತಾ ಇಲ್ಲ, ಇಲ್ಲ ಕ್ರೈಸ್ತರು ಯಾವ ಹಣ ದುಡ್ಡು ಕೊಟ್ಟು ಜನಗಳನ್ನ ಕರೆದುಕೊಂತ ಇಲ್ಲ. ನಿಜವಾದ ಯೇಸು ಕ್ರಿಸ್ತನ ಮರಣದಲ್ಲಿ ಇರುವ ಆ ಜಯವನ್ನ, ಮರಣದಲ್ಲಿ ಇರುವ ಆ ರಕ್ತದಲ್ಲಿ ಇರುವ ಜಯವನ್ನ, ಪಾತಾಳದಿಂದ ಬಿಡಿಸುವ ಕರ್ತನ ಪ್ರೀತಿಯನ್ನ ಸಾರ್ತಾ ಇದ್ದೇವೆ ಹೊರತು ಯಾವ ಮತಾಂತರಗಳಲ್ಲಿ ನಾವು ತಿರುಗಾಡ್ತಾ ಇಲ್ಲ. ಇಂದು ದೇವರು ಲೋಕದಲ್ಲಿ ಕಾರ್ಯ ಮಾಡಬೇಕಾದ್ರೆ, ನಿಮ್ಮ ಮುಖಾಂತರ ಅದ್ಭುತ ಮಾಡಬೇಕಾದ್ರೆ, ನಿಮ್ಮ ಮುಖಾಂತರ ಒಂದು ಅತಿಶಯ ನಡೆಯಬೇಕಾದ್ರೆ, ನೀವು ನಾನು ನಮ್ಮನ್ನ ತಗ್ಗಿಸಿ ದೇವರ ಸಮ್ಮುಖದಲ್ಲಿ ನಮ್ಮ ದಾರಿಗಳನ್ನ ಸರಿಪಡಿಸಿದ್ರೆ ಸಾಕು, ದೇವರು ಲೋಕದಲ್ಲಿ ಕಾರ್ಯಗಳನ್ನ ಮಾಡಿ ಮುಗಿಸ್ತಾರೆ. ಆ ರೀತಿಯು ಒಂದು ಅರಸನ ಕಾರ್ಯಗಳನ್ನ ಮಾಡಿದರೆ ದೇವರು ಯಾವ ರೀತಿ ಅರಸನಿಗೆ ಆಶೀರ್ವಾದವನ್ನು ಕೊಟ್ಟರು ಅಂತ ಹೇಳಿ ನಾವು ಮುಂದಿನ ಪಾಠದಲ್ಲಿ ಅದನ್ನ ಸ್ಪಷ್ಟವಾಗಿ ನಿಮಗೆ ಬರೆದು ನಾವು ಅದನ್ನ ಕಳಿಸ್ತೀವಿ. ದೇವರು ತಾನೇ ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ತಂದೆ ಅಪ್ಪ, ಇದೋ ರಾಜ ನಿಮ್ಮ ಮಕ್ಕಳು ಈ ವರ್ಷದಲ್ಲಿ ಅನೇಕ ವಾಗ್ದಾನಗಳನ್ನ ಹಿಡಿದು ನಡೆಯುವಂತೆ ಕೃಪೆ ಮಾಡಿದೆಯ ಯೇಸು ಸ್ವಾಮಿ. ಎಲ್ಲದಕ್ಕಿಂತ ಶ್ರೇಷ್ಠವಾದ ನಿನ್ನ ವಾಗ್ದಾನ, ನೀವು ನಮ್ಮ ಸಂಗಡ ಇದ್ದು ಮಾಡುವ ಕಾರ್ಯ ಭಯಾನಕವಾಗಿರುತ್ತೆ ಎಂದು ಯೇಸು ರಾಜ. ಕ್ರೈಸ್ತರು ದೇಶಕ್ಕೆ ಆಶೀರ್ವಾದ ಎಂಬುದು ಈ ಲೋಕ ಕಂಡುಕೊಳ್ಳುವಂತೆ ನಮ್ಮನ್ನೇ ನಾವು ತಗ್ಗಿಸಿ ನಿಮ್ಮ ಸಮ್ಮುಖದಲ್ಲಿ ಅರ್ಪಿಸುವಂತೆ ಕೃಪೆ ಮಾಡಿ. ಮುಂದಿನ ಪಾಠದಲ್ಲಿ ನಾವು ಸೇರುವ ತನಕ ನಿಮ್ಮ ಎಡಬಿಡದೆ ಪ್ರಸನ್ನತೆ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ಸ್ತುತಿಗಳ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.